ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಇವರು ಜಾಸ್ತಿ ಕುಮ್ಮ ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯ ಶೋಧನಾ ಸಮಿತಿ ಅಂತ ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವರೆಲ್ಲ ಕಾನೂನು ಪ್ರಕಾರ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ಸಿಎಂ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್? ಅದ್ರಿ, ನಮ್ಮ ಪಾರ್ಟಿ ಲೀಡರ್ನ ನಾನು ಭೇಟಿ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನ್ ಮಾತುಕತೆ ಆಯ್ತು ಅನ್ನೋದು ಕುತೂಹಲ. ನಿಮ್ಮ ಹತ್ರ ಹೇಳ್ತಾರ, ನಿಮ್ಮ ಹತ್ರ ಹೇಳ್ತಾರ ಏನ್ ಕುಶಲಪ್ಪ? ಒಂದು ನನ್ನ ಲೀಡರ್ ಅವರು, ನಮ್ಮ ಲೀಡರ್ ನಾನು ಭೇಟಿ ಮಾಡಕ್ಕೆ ನಾನೇನು ಮಾತಾಡ್ತೀನಿ? ನಮ್ಮ ಲೀಡರ್ ಹತ್ರ ಏನು ಮಾತಾಡ್ತೀನಿ? ನಮ್ಮ ತಮ್ಮನ ಹತ್ರ ಏನು ಮಾತಾಡ್ತೀನಿ? ತಂಗಿ ತವ ಏನು ಮಾತಾಡ್ತೀನಿ? ನಮ್ಮ ಮನೆಯವ್ರ ಹತ್ರ ಏನು ಮಾತಾಡ್ತೀನಿ? ನಮ್ಮ ಫ್ಯಾಮಿಲಿ ತವ ಏನು ಮಾತಾಡ್ತೀನಿ? ಅವೆಲ್ಲ ನಿಮ್ಗೆ ಹೇಳ್ಕೊಂಡು ಕೂತ್ಕೊಳ್ಬೇಕಾಗಿತ್ತು. ಚರ್ಚೆ ಆಯ್ತಂತ ಸರ್ ಅಷ್ಟೇ. ಒಳ್ಳೆದಾಗಿ ನಡೀರಿ ನಿಮಗೆಲ್ಲ. ಕರ್ನಾಟಕ ಗುಲ್ಬರ್ಗ ವಿಮೋಚನಾ ದಿನ ಆಚರಣೆ ಮಾಡೋಣ, ನಡೀರಿ. ನಮಸ್ಕಾರ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗುಂಪು ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಇವರು ಜಾಸ್ತಿ ಕುಮ್ಮ ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯ ಶೋಧನಾ ಸಮಿತಿ ಅಂತ ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವರೆಲ್ಲ ಕಾನೂನು ಪ್ರಕಾರ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ, ಸಿಎಂ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಸರ್? ಅದ್ರಿ, ನಮ್ಮ ಪಾರ್ಟಿ ಲೀಡರ್ನ ನಾನು ಭೇಟಿ ಮಾಡಕ್ಕೆ ನಿಮ್ ಪರ್ಮಿಷನ್ ತಗೋಬೇಕು, ಯಾರು ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನ್ ಮಾತುಕತೆ ಆಯ್ತು ಅನ್ನೋದು ಕುತೂಹಲ. ನಿಮ್ಮ ಹತ್ರ ಹೇಳ್ತಾರ, ನಿಮ್ಮ ಹತ್ರ ಹೇಳ್ತಾರ ಏನ್ ಕುಶಲಪ್ಪ? ಒಂದು ನನ್ನ ಲೀಡರ್ ಅವರು, ನಮ್ಮ ಲೀಡರ್ ನಾನು ಭೇಟಿ ಮಾಡಕ್ಕೆ ನಾನೇನು ಮಾತಾಡ್ತೀನಿ? ನಮ್ಮ ಲೀಡರ್ ಹತ್ರ ಏನು ಮಾತಾಡ್ತೀನಿ? ನಮ್ಮ ತಮ್ಮನ ಹತ್ರ ಏನು ಮಾತಾಡ್ತೀನಿ? ತಂಗಿ ತವ ಏನು ಮಾತಾಡ್ತೀನಿ? ನಮ್ಮ ಮನೆಯವ್ರ ಹತ್ರ ಏನು ಮಾತಾಡ್ತೀನಿ? ನಮ್ಮ ಫ್ಯಾಮಿಲಿ ತವ ಏನು ಮಾತಾಡ್ತೀನಿ? ಅವೆಲ್ಲ ನಿಮ್ಗೆ ಹೇಳ್ಕೊಂಡು ಕೂತ್ಕೊಳ್ಬೇಕಾಗಿತ್ತು. ರಾಜ್ಯದ ರಾಜಕಾರಣ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಂತ ಸರ್ ಅಷ್ಟೇ. ಒಳ್ಳೆದಾಗಿ ನಡೀರಿ ನಿಮಗೆಲ್ಲ. ಕರ್ನಾಟಕ ಗುಲ್ಬರ್ಗ ವಿಮೋಚನ ದಿನ ಆಚರಣೆ ಮಾಡೋಣ, ನಡೀರಿ. ನಮಸ್ಕಾರ.